ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸುಳ್ಯ ತಾಲೂಕು ಘಟಕ ಹಾಗೂ ಅರಂತೋಡು ವಲಯ ಘಟಕ ಇದರವತಿಯಿಂದ ಅರಂತೋಡು ಸೇವಾ ಸಹಕಾರಿ ಸಂಘದ ಮುಂಭಾಗದಲ್ಲಿ ಸಾಲಮನ್ನ ಸರ್ಕಾರದ ಯೋಜನೆಯನ್ನ ಸದಸ್ಯ ರೈತರಿಗೆ ಒದಗಿಸಿಕೊಡಲು ವಿಳಂಬ ಮಾಡಿರುವುದರ ವಿರುದ್ಧ ಪ್ರತಿಭಟನೆ ಹಾಗೂ ಧರಣಿ ನಡೆಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಮ್ಮಿಕೊಂಡ ಸಾಲಮನ್ನ ವಿಚಾರವಾಗಿ ಅರಂತೋಡು ಸಹಕಾರಿ ಸಂಘದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ವಲಯ ಸಹಕಾರಿ ಸೂಪರ್ವೈಸರ್ ಬಾಲಕೃಷ್ಣ ಅವರು ಕೊಟ್ಟ ಭರವಸೆಗೆ ರೈತರು ಒಪ್ಪದೆ ಜಿಲ್ಲಾ ರಿಜಿಸ್ಟರ್ ಅವರೇ ಬಂದು ಸೂಕ್ತ ಭರವಸೆ ನೀಡುವ ತನಕ ಅಹೋರಾತ್ರಿ ಧರಣಿ ಮಾಡಲಾಗುವುದೆಂದು ತೀರ್ಮಾನಿಸಿದ್ದಾರೆ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿ ರವಿಚರಣ್ ಪೂರ್ಣಚಾವ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ರೈತ ಸಂಘ ಸುಳ್ಯ ತಾಲೂಕು ಘಟಕದ ಅಧ್ಯಕ್ಷ ಲೋಲಕಾಕ್ಷ ಬುದ್ದಕಲ್ಲು ಪ್ರಧಾನ ಕಾರ್ಯದರ್ಶಿ ತೀರ್ಥರಾಮ್ ನೆಚ್ಚಿಲು ಜಿಲ್ಲಾ ಕಾರ್ಯದರ್ಶಿ ದಿವಾಕರ್ ಪೈ ಮಜ್ಜುಗುಂಡಿ ಖಜಾಂಚಿ ದೇವಪ್ಪ ಕುಂದಲ್ಪಾಡಿ ಅರಂತೋಡು ವಲಯ ಅಧ್ಯಕ್ಷ ತೀರ್ಥರಾಮ್ ಅವಳುವಾರು ಕಾರ್ಯದರ್ಶಿ ಮೋಹನ್ ನಡತಲೆ ಅರಂತೋಡು ವಲಯ ಅಧ್ಯಕ್ಷ ತೀರ್ಥರಾಮ್ ಅವಳುವಾರು ಕಾರ್ಯದರ್ಶಿ ಮೋಹನ್ ನಡತಲೆ ಮೊದಲಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇನ್ನು ಅರಂತೋಡು ಆಲಟಿ ಉಬಡಕ ಮಡಪಾಡಿ ಜಾಲ್ಸೂರ ಚಾವರ ಮುಂತಾದ ಗ್ರಾಮಗಳ ರೈತರು ಧರಣಿಯಲ್ಲಿ ಪಾಲ್ಗೊಂಡರು ನಿಮ್ಮ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಬೇರೆ ಕಡೆಯಿಂದ ತೊಂದರೆ ಆಗಿದ್ರೆ ನಿಮ್ಮ ಜೊತೆ ನಾವು ಇದ್ದೇವೆ ಸರ್ಕಾರ ಜೊತೆ ಮಾತಾಡಬೇಕಾ ಮಂತ್ರಿ ಜೊತೆ ಮಾತಾಡಬೇಕಾ ರಿಜಿಸ್ಟ್ರರ್ ಜೊತೆ ಮಾತಾಡಬೇಕಾ ಅವತ್ತು ಕೂಡ ಇದನ್ನೇ ನಾವು ಮಾತಾಡಿದ್ದೇವೆ ನಾವೇನು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಫ್ಲಡ್ ಬಂತು ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರ ಬರಲಿಲ್ಲ ಬಹಳ ಕಡಿಮೆ ಕೋಟ್ ಮಾಡಿದ್ದಾರೆ ಸರಿ ಇಲ್ಲ ಅದು ಅಂತ ಹೇಳುವ ಸಂದರ್ಭದಲ್ಲಿ ಕೂಡ ಹೇಳಿದ್ದೇವೆ ಸಾಲ ಮನ್ನದ ವಿಚಾರದಲ್ಲಿ ವಂಚನೆ ಮಾಡಬೇಡಿ ರೈತರಿಗೆ ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಬೇಡಿ ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಬೇಡಿ ನಿಮಗೆ ಏನು ಸಹಕಾರ ಬೇಕು ನಿಮಗೆ ಏನು ತೊಂದರೆ ಆಗಿದೆ ಅದನ್ನ ಹೇಳಿ ನಿಮ್ಮ ಜೊತೆ ನಾವು ಬರ್ತೇವೆ ಬಹುಶಃ ಇವತ್ತು ನಾವು ಮಾತಾಡಬೇಕಾದ ಇಲ್ಲಿಂದ ಇದೆ ಜವಾಬ್ದಾರಿ ಇದೆ ಆಡಳಿತ ಮಂಡಳಿಗೆ ಜವಾಬ್ದಾರಿ ಇದೆ ಅವರೇನೋ ಹೊರಗಿನವರು ನಮ್ಮ ಸ್ನೇಹಿತರೆ ನಾಳೆ ಮತ್ತೆ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಇದೇ ಸಭಾಂಗಣದೊಳಗಡೆ ನಾವು ಬಂದು ಕೂತು ಚರ್ಚೆ ಮಾಡಬೇಕು ಕರೆಯಾಳದಿರ ಹೋಗಕ್ಕೆ ಏನು ಪರಿಹಾರ ಅಂತ ನಾವು ಜಗಳ ಮಾಡಲಿಕ್ಕೆ ಕತ್ತಿದೊಣ್ಣೆ ಇಟ್ಕೊಂಡು ಬಂದದಲ್ಲ ನಮಗೆ ಈ ಸಮಸ್ಯೆ ಪರಿಹಾರ ಆಗಬೇಕು